ಕುಲ ಪದ್ಧತಿಯಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟು ದುಃಖ ದುಮ್ಮಾನಗಳು. ಪ್ರತಿಯೊಂದರಿಂದ ಎಷ್ಟು ಒಳ್ಳೆಯದಿದೆಯೋ ಅಷ್ಟು ಕೆಟ್ಟದಿರುತ್ತೆ. ಇದು ಕುಲ ಪದ್ಧತಿಯಿಂದ ಬಂದ ಒಂದು ದುಃಖ. ನಾನು ಚೆನ್ನಾಗಿರಬೇಕು, ಸತ್ಯದ ದಾರಿಯಲ್ಲಿರಬೇಕು, ನಾನೆಲ್ಲರನ್ನೂ ನೋಡ್ಕೋಬೇಕು ಅನ್ನೋದಿದ್ದವರು ಮಾತ್ರ ಮದುವೆಯಲ್ಲಿ ಸಕ್ಸಸ್ ಆಗ್ತಾರೆ. ಇನ್ನೊಬ್ಬರು ನನ್ನ ಚೆನ್ನಾಗಿ ನೋಡಿಕೊಳ್ಳಿ, ನಾನು ಚೆನ್ನಾಗಿ ಅವನು ಚೆನ್ನಾಗಿ ನೋಡ್ಕೋಬೇಕು, ಅವಳು ಚೆನ್ನಾಗಿ ನೋಡ್ಕೋಬೇಕು, ಆವಾಗ ಮಾತ್ರ ನಾನು ಸುಖಿ ಅಂತ ಅಂದ್ಕೊಳ್ಳೋರು ಯಾರು ಜೀವನದಲ್ಲಿ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾರನ್ನ ಯಾರು ನೋಡ್ಕೊಳ್ಳೋದು? ಪ್ರಾಣಿ ಪಕ್ಷಿಗಳನ್ನು ನೋಡ್ರು, ಸಂತಾನ ಪಡಿಬೇಕು, ಸಂಗಾತಿ ಬೇಕಷ್ಟೇ, ಮತ್ತು ಜೊತೆಯಲ್ಲಿರಬೇಕು, ನಲಿತಾ ಇರಬೇಕು, ಸ್ನೇಹಿತರ ಥರ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡಿರೋದಷ್ಟೇ. ಯಾರನ್ನ ಯಾರನ್ನ ನೋಡ್ಕೊಳ್ಳೋದು ಅಸಹ್ಯ. ನೀನೇನು ಮಾಡಿದೀಯಾ ನೀನೇನು ಮಾಡಿದೀಯಾ ಅಂತ ಒಬ್ರಿಗೊಬ್ರು ಜಗಳ ಆಡೋದು ಏನು ಸರಿ? ಅದು ಆ ಮೆಂಟಾಲಿಟಿನೇ ದುಃಖಕ್ಕೆ ಕಾರಣ ಕಂಡ್ರು. ಅವರವರ ಜೀವ ಅವರವರು ಇರೋದು. ಏನೋ ಮನುಷ್ಯನಿಗೆ ಬುದ್ಧಿ ಇದೆ, ಇದು ನನ್ನ ಮಗು ಅನ್ನೋ ಫೀಲಿಂಗ್ ಇದೆ. ಅದು ಬಿಟ್ಟರೆ ಸಿಂಹಗಳಿಗಿದೆ. ಇಷ್ಟು ಬಿಟ್ಟರೆ ಗಂಡು ಸಲಗಗಳಿಗೂ ಅಷ್ಟು ಗೊತ್ತಾಗಲ್ಲ ಇದು ಮಗು ನಂದು ಅಂತ. ಮಿಕ್ಕಿರೋದೆಲ್ಲ ತಾಯಿಗೆ ಮಗು, ತಾಯಿಗೆ ಮಗು ಆಗೋಗುತ್ತೆ. ಪಕ್ಷಿಗಳಿಗೆ ಗೊತ್ತಾಗುತ್ತೆ ಇದು ಮಗು ನಂದು ಅಂತ. ವೈನತೇಯಶ್ಚ ಪಕ್ಷಿಣಾಮ್ ಅಂತ ಕೆಲವು ಹಾವು ಸಂತತಿಗಳಿಗೆ ಗಂಡಿಗೆ ಗೊತ್ತಾಗತ್ತೆ ಇದು ಮಗು ನಂದು ಅಂತ. ಹಸುಗಳಿಗೆ ಗೊತ್ತಾಗಲ್ಲ, ಪುಣ್ಯಕೋಟಿ ಅಂತೀವಿ, ಹಸುಗಳಿಗೆ ಗೊತ್ತಾಗಲ್ಲ ಇದು ನಮ್ಮ ಮಗು ಅಂತ. ಹಸುಗಳಿಗೆ ಸ್ವಲ್ಪ ದೊಡ್ಡದಾಗ್ಬಿಟ್ರೆ ಮಗು ಗೊತ್ತಾಗಲ್ಲ. ನಾಯಿ ಮರಿಗಳಿಗೆ, ಪ್ರೀತಿ ಮಾಡೋ ನಾಯಿ, ಸ್ವಲ್ಪ ದೊಡ್ಡದಾದ್ಮೇಲೆ ಗುರುತಿಡಿಯೋಕ್ಕಾಗಲ್ಲ ಇದು ನನ್ನ ಮಗು ಅಂತ. ಹೀಗಿದೆ ಪ್ರಪಂಚ. ಬೆಳವಣಿಗೆ ತುಂಬ ಜ್ಞಾನದಿಂದ ಆಗಿ, ಅದರಿಂದ ಮತ್ತೆ ಜ್ಞಾನದಿಂದ ಎಷ್ಟು ದುಃಖ ಇದೆಯೋ ಅಷ್ಟು ಸುಖ ಇದೆ ನೋಡಿ. ಎಲ್ಲ ಕಡೆ ಹಗಲು ರಾತ್ರಿ ಅಹೋರಾತ್ರ ಅಂತ ಅದಕ್ಕೆ ಇಟ್ಕೊಂಡಿದ್ದು. ನಿಮ್ಗೆ ಗೊತ್ತಿಲ್ಲ ಅಹೋರಾತ್ರದಿಂದ ನಿಮಗೆ ಎಷ್ಟು ಸಂತೋಷ ಇದೆಯೋ ಅಷ್ಟು ದುಃಖ ಇದೆ. ಇದು ಪ್ರಪಂಚ. ಅದಕ್ಕೆ ಸುಖ ದುಃಖನ ಅಳಿತಾ ಕೂತ್ಕೋಬಾರ್ದು. ದೇವ್ರು ನೋಡಿ ಚೆನ್ನಾಗಿ ಮಾಡಿದ್ದಾರೆ, ಕತ್ತಲಲ್ಲಿ ಮಲಗೋದು, ಹಗಲಲ್ಲಿ ದುಡಿಯೋದು ಅಂತ. ಅಂದರೆ ಸುಖದಲ್ಲಿ ಎದ್ದಿರಿ, ದುಃಖದಲ್ಲಿ ಮಲ್ಕೊಂಬಿಡಿ ಅಂತ ಅಷ್ಟೇ. ದುಃಖ ಬಂದಾಗ ಮಲ್ಕೊಂಬಿಡಿ ಚೆನ್ನಾಗಿ, ಅಳಬಾರ್ದು. ಧನ್ಯವಾದ. ಅಹೋರಾತ್ರಿ.